ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ಚಂದನ್ ಶೆಟ್ಟಿ ಅಂತ ಹೇಳಿದ ತಕ್ಷಣ ಎಲ್ರ ಮೈಂಡ್ ಅಲ್ಲಿ ಬರೋದು ಒಂದು ರ್ಯಾಪ್ ಸಾಂಗ್, ಮಿಲಿಯನ್ ಗಟ್ಟಲೆ ವ್ಯೂಸ್, ತುಂಬಾ ಡಿಫರೆಂಟ್ ಆದಂತಹ ಒಂದು ವಿಡಿಯೋ, ಪ್ರತಿಯೊಂದು ಹೈಲೈಟ್ ಆದಂತಹ ರ್ಯಾಪ್ ಸಾಂಗ್ ನ ತೆಗಿತಾರೆ ಅಂತ. ಆದ್ರೆ ಈಗ ಒಂದು ಸಿನಿಮಾ ಬರ್ತಾ ಇದೆ, ಚಂದನ್ ಶೆಟ್ಟಿ ಅವರು ಹೀರೋ ಆಗಿ ಮಾಡ್ತಾ ಇದಾರೆ. ನಿಜವಾಗ್ಲೂ ಒಂದು ರೀತಿ ಈ ಒಂದು ಟೀಸರ್ ನೋಡಿದ ತಕ್ಷಣ ಸ್ವಲ್ಪ ಶಾಕ್ ಆಯ್ತು. ಇವರು ಚಂದನ್ ಶೆಟ್ಟಿನೇನಾ ಅಥವಾ ಬೇರೆಯವರ ಅಂತ ಅನ್ಕೊಂಡೆ. ಸಿನಿಮಾದ ಹೆಸರೇನಪ್ಪ ಅಂತಂದ್ರೆ ಎಲ್ರ ಕಾಲೆಳೆಯುತ್ತೆ ಕಾಲ. ತುಂಬಾ ಡಿಫ್ರೆಂಟ್ ಆಗಿ ಈ ಒಂದು ಸಿನಿಮಾದ ಹೆಸರಿದ್ರೆ, ಇನ್ನು ಚಂದನ್ ಶೆಟ್ಟಿ ಅಂದ್ರೆ ರ್ಯಾಪ್ ಸಾಂಗ್ ಮಾಡಿ ತುಂಬಾ ಡಿಫ್ರೆಂಟ್ ಆದಂತಹ ವಿಡಿಯೋ ಆಂಗಲ್ ಗಳನ್ನ ತೋರಿಸಿ ಒಂಥರ ಔಟ್ ಆಫ್ ರೇಂಜ್ ಅಲ್ಲಿ ಅವರು ಸಾಂಗ್ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಸಿನಿಮಾದಲ್ಲಿ ಸ್ಪೆಷಲ್ ಏನಪ್ಪ ಅಂತಂದ್ರೆ, ಒಂದು ಹಳ್ಳಿ ಊರಲ್ಲಿ ಯಾವ ರೀತಿ ಇರುತ್ತೆ, ಒಂದು ಹಳೆ ಕಾಲದ ಸಿನಿಮಾ ಹೇಗಿರುತ್ತೆ, ಆ ರೀತಿ ಒಂದು ಸಿನಿಮಾದಲ್ಲಿ ತೋರಿಸಿದಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸಿನಿಮಾದಲ್ಲಿ ಮಂಜು ಪಾವಗಡ ಅವರು ಕೂಡ ಇದ್ದಾರೆ. ತುಂಬಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ತುಂಬಾನೇ ಕಾಮಿಡಿನ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಸಿನಿಮಾದಲ್ಲಿ ಸ್ವಲ್ಪ ಸ್ವಲ್ಪ ಡಬಲ್ ಮೀನಿಂಗ್ ಡೈಲಾಗ್ ಕೂಡ ತುಂಬಾನೇ ಕಾಣಿಸ್ಕೊಂಡಿದೆ. ಒಂದೇ ಒಂದು ಶಾಕ್ ಏನಪ್ಪ ಅಂತಂದ್ರೆ, ನಮ್ಮ ಚಂದನ್ ಶೆಟ್ಟಿ ಅವರು ಈ ಪಾತ್ರಕ್ಕೆ ತುಂಬಾ ಅಂದ್ರೆ ತುಂಬಾ ಲುಕ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಆದ್ರೆ ಇವ್ರು ಚಂದನ್ ಶೆಟ್ಟಿ ಅಂತ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ, ರ್ಯಾಪ್ ಸಾಂಗ್ ಮಾಡಿ ಒಂಥರ ಔಟ್ ಆಫ್ ರೇಂಜ್ ಅಲ್ಲಿ ಒಂದು ರ್ಯಾಪ್ ಸಾಂಗ್ ಮಾಡಿ ವಿಡಿಯೋ ಎಡಿಟಿಂಗ್ ಪ್ರತಿಯೊಂದು ಒಂಥರ ಹೈ ಲೆವೆಲ್ಗೆ ಇವರು ಮಾಡ್ತಾ ಇದ್ರು. ಬಟ್ ಆದ್ರೆ ಈಗ ಈ ಒಂದು ಹಳ್ಳಿ ಸ್ಟೈಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ಹಳ್ಳಿ ಸ್ಟೈಲ್ ಅಂತಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಅಲ್ವಾ? ಪ್ರತಿಯೊಂದು ಒಂದು ಹಳ್ಳಿಯಲ್ಲಿ ಯಾವ ರೀತಿ ಇರುತ್ತೆ, ಆ ರೀತಿಯಲ್ಲಿ ಈ ಒಂದು ಸಿನಿಮಾ ಮೂಡಿ ಬರ್ತಾ ಇದೆ. ಓಕೆ ಸ್ನೇಹಿತರೆ, ಎಲ್ರಿಗೂ ನಮ್ಮ ಚಂದನ್ ಶೆಟ್ಟಿ ಅವರು ತುಂಬಾನೇ ಶಾಕ್ ಆಗಿ ಕೊಟ್ಟಿದ್ದಾರೆ. ಈ ಒಂದು ಸಿನಿಮಾದ ಟೀಸರ್ ನೋಡಿದಾಗ ನಿಮಗೂ ತುಂಬಾನೇ ಶಾಕ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ಕಡಾಯಕ ಸ್ನೇಹಿತರೆ, ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯು ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ಶೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.